ಮಾಧ್ಯಮಗಳು ಬಹಳ ಪವರ್ಫುಲ್ಲು ನೀವಿದ್ದೀರಲ್ಲ ನಿಮ್ಮ ಮಾತನ್ನು ಇಡೀ ಸಮಾಜ ಒಪ್ಪುತ್ತೆ ಗೌರವಿಸ್ತದೆ ನಿಮ್ಮ ಮೇಲೆ ಅದು ನಂಬಿಕೆ ಇಟ್ಕೊಂಡಿದೆ ನಿಮ್ಮಲ್ಲಿ ಬರ್ತಕ್ಕಂಥ ಸುದ್ದಿಗಳು ವೈಯಕ್ತಿಕವಾಗಿ ವ್ಯಕ್ತಿಯ ಅವನಿಗೆ ಘಾಸಿ ಆಗುತ್ತೆ ನೋವಾಗುತ್ತೆ ಅನ್ನೋ ಭಯ ಇವತ್ತು ರಾಜಕಾರಣದಲ್ಲಿ ಕಾಡ್ತಾ ಇದೆ ಯಾಕಂದರೆ ನಾನು ಮೊದಲೇ ಹೇಳಿದೆ ನಾನು ಚಿತ್ರರಂಗದ ಹಿಂದಿನಿಂದ ಬಂದಂಥವನು ಇವತ್ತು ದೃಶ್ಯ ಮಾಧ್ಯಮಗಳನ್ನು ತಿರುಚ್ತಕ್ಕಂಥ ಅದಕ್ಕೆ ಶಬ್ದ ಕೊಡ್ತಕ್ಕಂಥ ಮಾತು ಕೊಡ್ತಕ್ಕಂಥ ನಾನು ಬಹಳ ಸಿನಿಮಾಗಳಲ್ಲಿ ಸಾಹಸ ದೃಶ್ಯವನ್ನು ಮಾಡಿದ್ದೀನಿ ನನ್ನ ಕೈಕಾಲು ಮುರಿಯೋದು ತಲೆ ಕತ್ತರಿಸೋದು ಕೈಕಾಲು ಕತ್ತರಿಸೋದು ಇವೆಲ್ಲ ನಾವೇನು ಕತ್ತರಿಸ್ಕೊಂಬಿಟ್ಟೆ ನಾವು ಬಂದು ಮುಂದೆ ನಿಂತ್ಕೊಳ್ಳೋಕ್ಕಾಗ್ತಿತ್ತಾ ಅಂದರೆ ಆಧುನಿಕತೆ ಟೆಕ್ನಾಲಜಿನಲ್ಲಿ ಇವತ್ತು ಏನು ಬೇಕಾದರೂ ಮಾಡ್ಬೋದು ಹಾಗಾಗಿ ನಾವೆಲ್ಲಿ ಈ ಒಂದು ನಾವು ಬಲಿಪೋಷಿ ಆಗೋಗ್ತೀವಿ ಅಂತೇಳಿ ಕೆಲವರು ನ್ಯಾಯಾಲಯದ ಮೊರೆ ಹೋಗಿ ಆಮೇಲೆ ಗೌರವ ಅನ್ನೋದು ಮಾನ ಮರ್ಯಾದೆ ಅನ್ನೋದು ಸಮಾಜದಲ್ಲಿ ಬಹಳ ನಾವೆಲ್ಲ ಎದುರ್ಕೋತೀವಿ ಅದಕ್ಕೆ ಭಯ ಪಡ್ತೀವಿ ಆ ದೃಷ್ಟಿಯಿಂದ ಎಲ್ಲೋ ಮುಂದೆ ಏನಾದರೂ ಅನಾಹುತ ಆಗ್ಬಿಡ್ಬೋದು ಆಮೇಲೆ ಇದು ಸತ್ಯ ಅಸತ್ಯ ಅನ್ನೋದು ಗೊತ್ತಾಗೋದು ನಂತರ ಅಲ್ಲಿ ಎಫ್ ಐ ಆರ್ ಆಗುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡುತ್ತೆ ಅದು ನ್ಯಾಯಾಲಯದ ಇದಕ್ಕೆ ಹೊರಹೆಚ್ಚು ನೋಡ್ತಾರೆ ಆಮೇಲೆ ತೀರ್ಮಾನ ಆಗುತ್ತೆ ಆದರೆ ದಿಢೀರ್ ನಿಮ್ಮ ಸುದ್ದಿಗಳು ಏಕದಮ್ ಮೊದಲು ಘಾಸಿಗೊಳಿಸ್ತವೆ ಆ ದೃಷ್ಟಿಯಿಂದ ಕೆಲವರು ನ್ಯಾಯಾಲಯದ ಮೊರೆ ಹೋಗಿರ್ಬೋದು ತಾವು ಕೂಡ ಅದನ್ನು ಭಾಳ ಅದಕ್ಕೆ ಒತ್ತು ಕೊಡಬೇಡಿ ಒಳ್ಳೆ ವಿಚಾರಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡೋಣ ಅಂತ ಹೇಳ್ತೀನಿ ನಮಸ್ಕಾರ